ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಯು ಆಲ್ ಅ ಕೀಪಿಂಗ್ ಗ್ರೇಟ್ ಸೊ ನಾನಿವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ ಮಕ್ಕಳೇ ನಿಮ್ಮ ವಿಂಧ್ಯಾ ಮ್ಯಾಮ್ ನಿಮಗೊಂದು ಇನ್ಫಾರ್ಮೇಷನ್ನ ತಗೊಂಡು ಬರ್ತಾ ಇದ್ದಾರೆ ದ್ಯಾಟ್ ಈಸ್ ಅಬೌಟ್ ಎಜುಕೇಷನಲ್ ಲೋನ್ ಸೊ ಹೌ ಟು ಗೆಟ್ ಎಜುಕೇಷನಲ್ ಲೋನ್ ಆ್ಯಂಡ್ ಇಸ್ ಇಟ್ ಗುಡ್ ಆರ್ ನಾಟ್ ಅಂದರೆ ನೀವು ಎಜುಕೇಷನಲ್ ಲೋನ್ ತಗೊಳ್ಬಹುದಾ ಇಲ್ವಾ ಇಸ್ ಇಟ್ ರೈಟ್ ಟು ಟೇಕ್ ಎಜುಕೇಷನಲ್ ಲೋನ್ ಆರ್ ನಾಟ್ ಅಂತ ನಾನು ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೇನೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಆಫ್ ಆಲ್ ಎಲ್ಲ ಬ್ಯಾಂಕ್ ಎಜುಕೇಶನಲ್ ಲೋನನ್ನು ಕೊಡ್ತಾರೆ ಯಾವುದೇ ಬ್ಯಾಂಕ್ ಇರ್ಬೋದು ಸೊ ದೇ ಆರ್ ದೇ ವಿಲ್ ಬಿ ಗಿವಿಂಗ್ ದ ಎಜುಕೇಷನಲ್ ಲೋನ್ ಓಕೆ ಸೊ ಯಾವತ್ತು ಎಜುಕೇಷನಲ್ ಲೋನ್ ಮಾಡುವಾಗ ನಿಮ್ಮ ತಂದೆ ತಾಯಿ ಯಾವ ಬ್ಯಾಂಕಲ್ಲಿ ಅಕೌಂಟನ್ನು ಮಾಡಿದ್ದಾರೆ ಅಥವಾ ಅವರ ಅಕೌಂಟ್ ಇದೆ ಸೊ ಅಂತಹ ಬ್ಯಾಂಕಲ್ಲಿ ಲೋನ್ ಮಾಡೋದು ಒಳ್ಳೆಯದು ಮತ್ತೆ ಅಲ್ಲಿ ಹೋಗಿ ನೀವು ಅವರ ಹತ್ರ ಕೆಲವು ಡೀಟೇಲ್ಸನ್ನು ಪಡ್ಕೊಳ್ಬೇಕು ಬ್ಯಾಂಕಲ್ಲಿ ಹೋಗಿ ನಿಮ್ಮ ನಿಮ್ಮ ಬ್ಯಾಂಕಲ್ಲಿ ಹೋಗಿ ಲೋನ್ ಎಜುಕೇಷನಲ್ ಲೋನ್ ರಿಲೇಟೆಡ್ ಡೀಟೇಲ್ಸನ್ನು ಕೊಡಬೇಕು ನೀವು ತಗೊಳ್ಬೇಕು ಕೊಡಬೇಕು ಎರಡೂ ಸಹ ಓಕೆ ಸೊ ಒಂದು ಬ್ಯಾಂಕಿಗೆ ಹೋಗಿ ಏನನ್ನ ಏನು ಕ್ವೆಶನನ್ನು ಕೇಳಬೇಕು ರಿಲೇಟೆಡ್ ಟು ಎಜುಕೇಶನಲ್ ಲೋನ್ ಅಂತ ಕೇಳಿದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಎಷ್ಟು ಇಂಟ್ರೆಸ್ಟ್ ಕೋರ್ಸ್ ಆಗ್ತಾ ಇರುವಾಗ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಕೋರ್ಸ್ ಆದ ಮೇಲೆ ಆ ಲೋನಿಗೆ ಇಂಟ್ರೆಸ್ಟ್ ಎಷ್ಟು ಸೊ ಇಂಟ್ರೆಸ್ಟ್ ಅಂದರೆ ಏನು ಬಡ್ಡಿ ಸೊ ನೀವು ಲೋನನ್ನು ತಗೊಳ್ಳುವಾಗ ನೀವು ಹೇಗೆ ಬ್ಯಾಂಕಲ್ಲಿ ದುಡ್ಡನ್ನು ಇಟ್ಟರೆ ಆ ಬ್ಯಾಂಕ್ ಇಲ್ಲಿಟ್ಟಿರುವಂತಹ ದುಡ್ಡಿಗೆ ಸ್ವಲ್ಪ ದುಡ್ಡು ಆ್ಯಡ್ ಆಗ್ತಾ ಹೋಗುತ್ತೆ ಹಾಗೆ ನೀವು ಲೋನ್ ತಗೊಂಡ್ರು ನೀವು ತಗೊಂಡಿರುವಂತಹ ಲೋನಿಗೆ ದುಡ್ಡು ಆ್ಯಡ್ ಆಗ್ತಾ ಹೋಗೋದಿಲ್ಲ ನೀವು ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡಬೇಕಾಗುತ್ತೆ ಲೋನ್ ಕಟ್ಟೋವಾಗ ಓಕೆ ಸೊ ಅತಿ ಕಮ್ಮಿ ಇಂಟ್ರೆಸ್ಟ್ ಇದ್ರೆ ಒಳ್ಳೇದು ಯಾಕಂದರೆ ನೀವು ಕಮ್ಮಿ ಕಮ್ಮಿ ಅಂದರೆ ಎಷ್ಟು ದುಡ್ಡು ತಗೊಂಡಿದ್ದೀರಾ ಅಷ್ಟು ಅಲ್ಲದೆ ಸ್ವಲ್ಪ ಜಾಸ್ತಿ ದುಡ್ಡನ್ನು ಕೊಡಬೇಕಾಗುತ್ತೆ ಓಕೆ ಸೊ ನೀವು ಇಂಟ್ರೆಸ್ಟ್ ಎಷ್ಟು ಎಜುಕೇಶನಲ್ ಲೋನ್ ಇದು ಅಂತ ಕೇಳಬೇಕು ಸೊ ಯಾವ ಬ್ಯಾಂಕಲ್ಲಿ ಕಮ್ಮಿ ಅಲ್ಲಿ ನಿಮಗೆ ಲೋನ್ ಕೊಡ್ತಾರೋ ಸೊ ಅಂತಹ ಲೋನನ್ನು ತಗೊಳ್ಳೋದು ಒಳ್ಳೆಯದು ಓಕೆ ಸೊ ವೆನ್ ಯು ಆರ್ ಟೇಕಿಂಗ್ ದ ಲೋನ್ ದೆ ವಿಲ್ ಬಿ ಆಸ್ಕಿಂಗ್ ಫ್ಯೂ ಕ್ವೆಶನ್ಸ್ ಎಷ್ಟು ವರ್ಷದ ಕೋರ್ಸ್ ನಿಮ್ಮದು ಯಾವ ಕೋರ್ಸ್ ಮತ್ತು ಫೀಸ್ ಹೇಗೆ ಸೆಮಿಸ್ಟರ್ ವೈಸ್ ಕಟ್ಟುವಂಥದ್ದ ಅಥವಾ ಇಯರ್ಲಿ ಕಟ್ಟುವಂಥದ್ದ ಮತ್ತೆ ಎಷ್ಟು ಟೋಟಲ್ ಕಾಸ್ಟ್ ಆಫ್ ನಿಮ್ಮ ನಿಮ್ಮ ಕೋರ್ಸಿನ ಕಾಸ್ಟ್ ಎಷ್ಟು ಸೊ ಇದೆಲ್ಲ ಕ್ವೆಶನನ್ನು ಕೇಳ್ತಾರೆ ಓಕೆ ಸೊ ನಂತರ ಏನು ಮಾಡ್ತಾರೆ ಬ್ಯಾಂಕಲ್ಲಿ ಕೊಟೇಶನನ್ನು ಕೊಡಿ ಅಂತ ಕೇಳ್ತಾರೆ ಕೊಟೇಶನ್ ಅಂದರೆ ಏನು ಸೊ ನೀವು ಯಾವ ಕಾಲೇಜಲ್ಲಿ ಕೋರ್ಸನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ ಮೂರು ವರ್ಷದ ಕೋರ್ಸ ನಾಲ್ಕು ವರ್ಷದ ಕೋರ್ಸ ಐದು ವರ್ಷದ ಕೋರ್ಸ ಏನೇ ಇರ್ಬೋದು ಸೊ ಅವ್ರ ಹತ್ರ ಹೋಗಿ ನೀವು ಕಾಲೇಜಲ್ಲಿ ಕೊಟೇಶನನ್ನು ಕೊಡಿ ಲೋನಿಗೆ ಅಂತ ಕೇಳಬೇಕು ಅವರು ಕೊಟೇಶನ್ ಅಂದರೆ ಆ ಕೊಟೇಶನಲ್ಲಿ ಏನಿರುತ್ತೆ ಟೋಟಲ್ ಎಕ್ಸ್ಪೆನ್ಸ್ ಆಫ್ ದ ಕೋರ್ಸ್ ಅನ್ನ ಆ ಕೊಟೇಶನ್ ಅಲ್ಲಿ ಹಾಕಿರ್ತಾರೆ ಓಕೆ ಸೊ ನೀವು ಆ ಕೊಟೇಶನ್ ಅನ್ನ ಕಾಲೇಜಿಂದ ತಗೊಂಡು ಬ್ಯಾಂಕಿಗೆ ಕೊಡಬೇಕು ಇಷ್ಟಿಷ್ಟು ನನ್ನ ಈ ಕೋರ್ಸ್ಗೆ ಖರ್ಚಾಗುತ್ತೆ ಟ್ಯೂಷನ್ ಫೀಸ್ ಮೆಸ್ ಫೀಸ್ ಅದು ಇದು ಇಷ್ಟು ವರ್ಷದ ಕೋರ್ಸ್ ಟೋಟಲ್ ಇಷ್ಟು ಖರ್ಚಾಗುತ್ತೆ ಅಂತ ಈ ಕೊಟೇಶನ್ ಅನ್ನ ಹೋಗಿ ಕಾಲೇಜಿಂದ ಬ್ಯಾಂಕಿಗೆ ಕೊಡಬೇಕು ಸೊ ಯಾವತ್ತು ನಾವು ಲೋನನ್ನು ಮಾಡುವಾಗ ವಿ ಹ್ಯಾವ್ ಟು ಸಿ ವೆದರ್ ಇಟ್ ಈಸ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆರ್ ನಾಟ್ ಇಟ್ ಇಸ್ ಆಲ್ವೇಸ್ ಗುಡ್ ಇಫ್ ಇಟ್ ಇಸ್ ನ್ಯಾಷನಲೈಸ್ಡ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಎಕ್ಸಾಂಪಲ್ ಎಸ್ ಬಿ ಐ ಹಾಗೆ ಕರ್ನಾಟಕ ಬ್ಯಾಂಕ್ ಇರ್ಬೋದು ಸೊ ಇಂತಹ ಕೆನರಾ ಬ್ಯಾಂಕ್ ಸೊ ಇಲ್ಲೂ ಸಹ ನೀವು ಲೋನನ್ನು ಪಡ್ಕೊಳ್ಬಹುದು ಸೊ ಯಾಕೆ ನ್ಯಾಷನಲೈಸ್ಡ್ ಬ್ಯಾಂಕ್ ಇಸ್ ಬೆಟರ್ ಅಂತ ಕೇಳಿದ್ರೆ ಇಂಟ್ರೆಸ್ಟ್ ಸೊ ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ ಇರುವಂತಹ ಬ್ಯಾಂಕ್ ಇಸ್ ನ್ಯಾಷನಲೈಸ್ಡ್ ಬ್ಯಾಂಕ್ ಫಾರ್ ದ ಲೋನ್ ಟೇಕಿಂಗ್ ಆಫ್ ಲೋನ್ ಅದು ಅಲ್ಲದೆ ನಿಮ್ಮ ತಂದೆ ತಾಯಿಯ ಇನ್ಕಮ್ ತುಂಬ ಕಮ್ಮಿ ಆದರೆ ಇನ್ನೂ ಕಮ್ಮಿ ಆಗುತ್ತೆ ನಿಮ್ಮ ಇಂಟ್ರೆಸ್ಟ್ ಓಕೆ ಸೊ ದಟ್ ಇಸ್ ಅಬೌಟ್ ಇಟ್ ನೆಕ್ಸ್ಟ್ ಹಾಗೆ ಆಫ್ಟರ್ ಕೋರ್ಸ್ ಕೆಲವು ಬ್ಯಾಂಕಲ್ಲಿ ಫಸ್ಟ್ ಆಫ್ ಆಲ್ ನೀವು ಕೋರ್ಸ್ ಮಾಡುವಾಗ ಲೋನನ್ನು ತೊಗೊಂಡಿರ್ತೀರಲ್ವ ಸೊ ಆ ಲೋನಿಗೆ ಇಂಟ್ರೆಸ್ಟ್ ನೀವು ಕೋರ್ಸ್ ಮಾಡುವಾಗ ಇರೋದಿಲ್ಲ ಕೋರ್ಸ್ ಆದ ಮೇಲೆ ನಾಲ್ಕು ವರ್ಷ ಆದಮೇಲೆ ಇಂಟ್ರೆಸ್ಟು ಇರುತ್ತೆ ಓಕೆ ಅಥವಾ ಕೆಲವು ಬ್ಯಾಂಕಲ್ಲಿ ತುಂಬ ಜಾಸ್ತಿ ಇರುತ್ತೆ ಕೆಲವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಕೋರ್ಸ್ ಸೊ ಅದನ್ನು ಸಹ ನೋಡಿಕೊಂಡು ಅಂತಹ ಬ್ಯಾಂಕಲ್ಲಿ ಲೋನನ್ನು ಪಡ್ಕೊಳ್ಬೇಕು ನೆಕ್ಸ್ಟ್ ಸಮ್ಟೈಮ್ಸ್ ಬ್ಯಾಂಕ್ ವಿಲ್ ಸೆಂಡ್ ಮನಿ ಡೈರೆಕ್ಟ್ಲಿ ಸೊ ಕೆಲವು ಬ್ಯಾಂಕಲ್ಲಿ ಯಾವ ಫೆಸಿಲಿಟಿ ಇರುತ್ತೆ ಅಂದರೆ ಡೈರೆಕ್ಟಾಗಿ ಬ್ಯಾಂಕಿಂದ ಕಾಲೇಜಿಗೆ ಸೆಂಡ್ ಮಾಡ್ತಾರೆ ಮನಿಯನ್ನ ಸೊ ಅಂಥದ್ದು ಇರುತ್ತೆ ಸೊ ನಿಮ್ಮ ನಿಮ್ಮ ಕನ್ವೀನಿಯನ್ಸನ್ನ ನೋಡಿಕೊಂಡು ಯು ಕ್ಯಾನ್ ಆಪ್ಟ್ ಫಾರ್ ದ ಬ್ಯಾಂಕ್ ವೆದರ್ ಇಟ್ ಕ್ಯಾನ್ ಸೆಂಡ್ ಮನಿ ಡೈರೆಕ್ಟ್ಲಿ ಟು ದ ಕಾಲೇಜ್ ಆರ್ ನಾಟ್ ಅಂತ ಆದರೆ ನನ್ನ ಸಜೆಷನ್ ಎಲ್ಲ ಮಕ್ಕಳಿಗೆ ಏನಂದರೆ ಹೆಚ್ಚಿನ ಮಕ್ಕಳು ಏನು ಲೋನನ್ನು ಪಡ್ಕೊಳ್ತಾರೆ ಅವರು ತಗೊಳ್ತಾರೆ ಅವರು ಯೂಶ್ವಲ್ ಆಗಿ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಿಲ್ ಕ್ಲಾಸಿಗೆ ಬಿಲಾಂಗ್ ಆಗಿರ್ತಾರೆ ಅಲ್ವಾ ಸೊ ನೀವು ಯಾವತ್ತೂ ಲೋನ್ ತಗೊಳ್ಳುವಾಗ ಕಮ್ಮಿ ಬಡ್ಡಿ ಕಮ್ಮಿ ಇಂಟ್ರೆಸ್ಟ್ ಇರುವಂತಹ ಲೋನ್ ತಗೊಳ್ಳೋದು ಒಳ್ಳೆಯದು ಓಕೆ ನೆಕ್ಸ್ಟ್ ಇನ್ನು ಕೆಲವು ಬ್ಯಾಂಕ್ ಏನು ಮಾಡ್ತಾರೆ ಅಂದರೆ ಸೊ ಪ್ರತಿಯೊಂದು ಬ್ಯಾಂಕಲ್ಲಿ ಇಷ್ಟಿಷ್ಟು ಈ ಕೋರ್ಸ್ಗೆ ಇಷ್ಟಿಷ್ಟು ಲೋನನ್ನು ಕೊಡಬಹುದು ಅಪ್ ಟಿಲ್ ಫಿಫ್ಟಿ ತೌಸಂಡ್ ಪರ್ ಇಯರ್ ಸೊ ಈ ಥರ ಎಲ್ಲ ಇರುತ್ತೆ ಓಕೆ ಸೊ ಇದರಿಂದ ಇನ್ನೂ ನಿಮಗೆ ಜಾಸ್ತಿ ದುಡ್ಡು ಬೇಕು ಬ್ಯಾಂಕಿಂದ ಫಾರ್ ಯುವರ್ ಕೋರ್ಸ್ ಅಂತಂದ್ರೆ ಶ್ಯೂರಿಟಿಯನ್ನು ಕೊಡಬೇಕಾಗುತ್ತೆ ಶ್ಯೂರಿಟಿ ಅಂದ್ರೆ ಏನು ಗಿರ್ವಿ ಇಡುವಂಥದ್ದು ಓಕೆ ಲ್ಯಾಂಡ್ ಗಿರ್ವಿ ಇಡುವಂಥದ್ದು ಮನೆ ಇಡುವಂಥದ್ದು ಸೊ ಶ್ಯೂರಿಟಿಯನ್ನು ಕೆಲವೊಮ್ಮೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಕೆಲವು ಬ್ಯಾಂಕ್ಗಳು ಇಫ್ ದ ಲೋನ್ ಇಸ್ ಎಕ್ಸೀಡಿಂಗ್ ಫ್ರಮ್ ವಾಟ್ ದ ಬ್ಯಾಂಕ್ ಕ್ಯಾನ್ ಗಿವ್ ಓಕೆ ಸೊ ನನ್ನ ಸಜೆಷನ್ ಅವಾಯ್ಡ್ ದಿಸ್ ಇಂತಹ ಏನು ಇದಕ್ಕೆ ಹೋಗಬೇಡಿ ಆದರೆ ಮಾಡಲೇಬೇಕು ಗಿರ್ ಇಡಲೇಬೇಕು ಶ್ಯೂರಿಟಿ ಕೊಡಲೇಬೇಕು ಅಂತ ಅಂದರೆ ಯು ಮೈಟ್ ಹ್ಯಾವ್ ಟು ಗಿವ್ ಆ್ಯಸ್ ವೆಲ್ ಅದರನ್ನು ನೋಡಿಕೊಂಡು ಮಾಡಿ ಓಕೆ ಸೊ ಕೆಲವು ಬ್ಯಾಂಕಲ್ಲಿ ಏನು ಮಾಡ್ತಾರಂದರೆ ತುಂಬ ಜಾಸ್ತಿ ಲೋನನ್ನು ಕೊಡಲಿಕ್ಕೆ ರೆಡಿ ಇರ್ತಾರೆ ಆದರೆ ಇಂಟ್ರೆಸ್ಟ್ ಜಾಸ್ತಿ ಇನ್ ಕೆಲವು ಬ್ಯಾಂಕಲ್ಲಿ ಅಷ್ಟೊಂದೇನು ಲೋನ್ ಸ್ಯಾಂಕ್ಷನ್ ಮಾಡೋದಿಲ್ಲ ಜಾಸ್ತಿ ಅಮೌಂಟಿನ ಲೋನನ್ನು ಸ್ಯಾಂಕ್ಷನ್ ಮಾಡೋದಿಲ್ಲ ಆದರೆ ಇಂಟ್ರೆಸ್ಟು ಕಮ್ಮಿ ಓಕೆ ಸೊ ನಿಮ್ಮ ನಿಮ್ಮ ಕನ್ವೀನಿಯನ್ಸನ್ನು ನೋಡಿಕೊಂಡು ನೀವು ಎಜುಕೇಷನಲ್ ಲೋನನ್ನು ಪಡ್ಕೊಳ್ಬಹುದು ಓಕೆ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇಸ್ ಇಟ್ ರೈಟ್ ಟು ಟೇಕ್ ಲೋನ್ ಆರ್ ನಾಟ್ ತೊಗೊಳ್ಬೋದಾ ಬೇಡವಾ ಅಂತ ಫಸ್ಟ್ ಆಫ್ ಆಲ್ ಇಸ್ ಇಟ್ ನೆಸಸರಿ ಟು ಟೇಕ್ ಇಫ್ ಯಸ್ ದೆನ್ ಪ್ಲೀಸ್ ಡು ಟೇಕ್ ಇಟ್ ಸೊ ನಿಮ್ಮ ಏನೋ ಫಿನಾನ್ಷಿಯಲ್ ಕಂಡೀಷನ್ ತುಂಬ ಕೆಟ್ಟದಾಗಿದೆ ತುಂಬ ಬ್ಯಾಡಾಗಿದೆ ಅಪ್ಪ ಅಮ್ಮನೆ ಕಷ್ಟ ಆಗುತ್ತೆ ಏನೋ ಫೀಸನ್ನು ಕಟ್ಟಲಿಕ್ಕೆ ಮನೆಯೆಲ್ಲ ಮಾರಬೇಕು ಸೊ ಅಂತಹ ಸಿಚುವೇಶನಲ್ಲಿ ಮಕ್ಕಳೇ ನೀವು ಲೋನನ್ನು ತಗೊಳ್ಳಿ ಓಕೆ ಆದರೆ ಲೋನ್ ತಗೊಂಡ ಮೇಲೆ ಇದು ನಿಮ್ಮ ತಲೆಯಲ್ಲಿರಬೇಕು ನೀವು ಲೋನ್ ತಗೊಂಡಿದ್ದೀರಾ ಅಂತ ಓಕೆ ಹೆಚ್ಚಿನ ಮಕ್ಕಳಲ್ಲಿ ಇರೋದಿಲ್ಲ ತಾನು ನಾನೇ ನೋಡಿದ್ದೇನೆ ಕೆಲವು ಸ್ಟೂಡೆಂಟ್ಸು ನನ್ನ ರಿಲೇಟಿವ್ಸ್ ಸಹ ನೋಡಿದ್ದೇನೆ ಲೋನ್ ತಗೊಳ್ತಾರೆ ಎಷ್ಟೋ ವರ್ಷ ಬಿಟ್ಟು ಅದನ್ನ ತೀರಿಸ್ತಾರೆ ಅಥವಾ ಕೆಲವೇ ಅಪ್ಪಮ್ಮ ತೀರಿಸ್ಬೇಕು ಅಣ್ಣ ಅಣ್ಣಂದ್ರೆ ತೀರಿಸ್ಬೇಕು ಸೊ ಈ ಥರ ಎಲ್ಲ ಮಾಡ್ತಾರೆ ಓಕೆ ಸೊ ಇದು ಒಳ್ಳೆಯದಲ್ಲ ನೀವು ನಿಮಗೋಸ್ಕರ ಲೋನ್ ಲೋನನ್ನು ನೀವೇ ಕಟ್ಟಿ ಮುಗಿಸ್ಬೇಕು ದೆನ್ ಇಟ್ ಇಸ್ ಅ ಗುಡ್ ಥಿಂಗ್ ಓಕೆ ಸೊ ಮೇಕ್ ಶ್ಯೋರ್ ಯುವರ್ ಕಾಲೇಜ್ ಹ್ಯಾಸ್ ಗುಡ್ ಪ್ಲೇಸ್ಮೆಂಟ್ ಯಾವತ್ತು ನಾವು ಒಂದು ಕಾಲೇಜಿಗೆ ಹೋಗೋವಾಗ ನಾವು ಲೋನ್ ಮಾಡಿ ಆ ಕಾಲೇಜಲ್ಲಿ ಒಂದು ಕೋರ್ಸನ್ನು ಮಾಡ್ತಾ ಇದ್ದೇವೆ ಅಂದರೆ ಮೇಕ್ ಶ್ಯೋರ್ ಆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೆ ಅಥವಾ ಆ ಕಾಲೇಜಲ್ಲಿ ಕಲ್ತವರು ದೇ ಆರ್ ಏಬಲ್ ಟು ಗೆಟ್ ದ ಜಾಬ್ ಈಸಿಲಿ ಓಕೆ ಸೊ ಮೇಕ್ ಶ್ಯೋರ್ ದಿಸ್ ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಡ್ಯೂರಿಂಗ್ ದ ಕೋರ್ಸ್ ನೀವು ಜಾಸ್ತಿ ಸ್ಕಿಲ್ಸನ್ನು ಹೊಸ ಹೊಸ ಸ್ಕಿಲ್ಸನ್ನು ಕಲೀರಿ ಫಾರ್ ಎಕ್ಸಾಂಪಲ್ ಸಿ ಎಸ್ ಕಂಪ್ಯೂಟರ್ ಸೈನ್ಸಲ್ಲಿ ಯಾರೋ ಒಬ್ರು ಕೋರ್ಸ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ ಒಂದು ಕಾಲೇಜಲ್ಲಿ ಎಜುಕೇಷನಲ್ಲಿ ಲೋನ್ ಮಾಡಿದ್ದೀರಾ ಸೊ ನಿಮಗೆ ಜಾಬ್ ಸಿಗಲೇಬೇಕು ನಾರ್ಮಲ್ ಜಾಬಲ್ಲ ಒಳ್ಳೆ ಪ್ಯಾಕೇಜಲ್ಲಿ ನಿಮಗೆ ಜಾಬ್ ಸಿಗಬೇಕು ಸೊ ಈ ಥರದ ಟಾರ್ಗೆಟನ್ನು ಮಾಡ್ಕೊಳ್ಬೇಕು ಓಕೆ ಸೊ ಇಫ್ ಯು ವಾಂಟ್ ಟು ಗೆಟ್ ಗೆಟ್ ಜಾಬ್ ಇನ್ ಗುಡ್ ಕಂಪೆನಿ ಇವಿದ ಗುಡ್ ಸ್ಯಾಲರಿ ನಿಮ್ಮ ಸ್ಕಿಲ್ಸ್ ಬೇರೆಯವರಿಗಿಂತ ಜಾಸ್ತಿ ಇರಬೇಕು ಸೊ ಅಂತಹ ಸ್ಕಿಲ್ಸನ್ನು ನೀವು ಕಾಲೇಜ್ ಟೈಮಲ್ಲಿ ಕಲಿಬೇಕು ಓಕೆ ಕೋಡಿಂಗ್ ಇರಬಹುದು ಅಥವಾ ಆ್ಯಪ್ ಬಿಲ್ಡ್ ಮಾಡೋ ಅಂಥದ್ದು ಅಂಥದ್ದಿರ್ಬೋದು ಸೊ ಈ ಥರ ಎಲ್ಲ ಅದರ್ ಥಿಂಗ್ಸ್ ಲೈಕ್ ನಾನು ಬೇರೆಯವರ ಎಕ್ಸಾಂಪಲನ್ನು ತಗೊಂಡ್ರೆ ಡಿಗ್ರಿ ಅವರು ಏನೋ ಏನು ನ್ಯೂ ಸಹ ಹಾಗೆ ಬೇರೆ ಸ್ಕಿಲ್ಸನ್ನು ಕಲಿಯುವಂಥದ್ದು ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ದ ಜಾಬ್ ಈಸಿಲಿ ಕಂಪೇರ್ಡ್ ಟು ಅದರ್ಸ್ ಸೊ ಈ ಥರದ್ದೆಲ್ಲ ನೀವು ಮಾಡಬೇಕಾಗುತ್ತೆ ಅಂಡ್ ಯಸ್ ರಿಮೆಂಬರ್ ದಟ್ ಸಂಬಡಿ ಈಸ್ ಡಿಪೆಂಡೆಂಟ್ ಆನ್ ಯು ಓಕೆ ರಿಮೆಂಬರ್ ಯು ಹ್ಯಾವ್ ಟು ಪೇ ಲೋನ್ ಇದನ್ನ ನೀವು ಮರಿಬಾರ್ದು ಹೆಚ್ಚಿನ ಮಕ್ಕಳು ಇದನ್ನ ಮರಿತಾರೆ ಅಂಡ್ ಯೆಸ್ ಆಫ್ ಕೋರ್ಸ್ ಸಮ್ ಒನ್ ಇಸ್ ಡಿಪೆಂಡೆಂಟ್ ಆನ್ ಯು ಯಾರು ಬ್ಯಾಂಕ್ ಅಲ್ಲ ಬ್ಯಾಂಕ್ ನಿಮ್ಮನ್ನ ಡಿಪೆಂಡೆಂಟ್ ಆಗಿಲ್ಲ ಆದರೆ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಡಿಪೆಂಡೆಂಟ್ ಆಗಿದ್ದಾರೆ ಸೊ ಇದ್ರನ್ನ ನೆನ್ಪಿಟ್ಕೊಳ್ಬೇಕು ಇಫ್ ಯು ಹ್ಯಾಟ್ ಹ್ಯಾವ್ ಟೇಕನ್ ದ ಲೋನ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಲೋನನ್ನು ತೀರಿಸೋ ಹಾಗೆ ಇರಬಾರ್ದು ನೀವು ತೀರಿಸೋ ಹಾಗೆ ಇರಬೇಕು ನಿಮ್ಮ ಲೋನ್ ಓಕೆ ಸೊ ಹಾಂ ಕೆಲವೊಮ್ಮೆ ಏನಾಗುತ್ತೆಂದರೆ ತಂದೆ ತಾಯಿ ತೀರಿಸಬಹುದು ಸೊ ಓಕೆ ಓಕೆ ಫಿನಾನ್ಷಿಯಲ್ ಕಂಡೀಷನ್ ಇದೆ ಅಂತಂದರೆ ಯಾ ದೇ ದೇ ಆಲ್ಸೋ ಕ್ಯಾನ್ ಡೂ ಆದರೆ ಅವರಿಗೆ ಕಷ್ಟ ಕೊಟ್ಟು ಏನು ತೀರಿಸೋ ಹಾಗೆ ಮಾಡಬೇಡಿ ಓಕೆ ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಇಸ್ ಫಸ್ಟ್ ಫಿನಿಶ್ ಪೇಯಿಂಗ್ ದ ಲೋನ್ ಏನೇ ಇರಲಿ ಕೆಲವರು ಏನು ಮಾಡ್ತಾರೆ ಜಾಬ್ ಸಿಕ್ಕಿದೆ ಎಂಜಾಯ್ ಮಾಡಿಬಿಡ್ತ ಎಂಜ್ ಎಂಜಾಯ್ ಮಾಡ್ತಾರೆ ಆ ದುಡ್ಡಲ್ಲಿ ಅಲ್ವಾ ಆ ಥರ ಮಾಡಿಬಿಡಿ ಫಸ್ಟಿಗೆ ಲೋನನ್ನು ಕ್ಲಿಯರ್ ಮಾಡಿ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೇನೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಆಫ್ಟರ್ ಆಲ್ ನಾವು ಏನು ಲೋನ್ ತಗೊಳ್ಳೋದು ಪ್ರೊಫೆಷನಲ್ ಕೋರ್ಸಿಗೆ ಸೊ ಪ್ರೊಫೆಷನಲ್ ಕೋರ್ಸ್ ಮಾಡಿದ ಮೇಲೆ ಪ್ರೈವೇಟ್ ಜಾಬ್ಸಿಗೆ ಹೋಗುವಂಥದ್ದು ಅಲ್ವಾ ಇಂಜಿನಿಯರಿಂಗ್ ಕೋರ್ಸಸ್ ಎಲ್ಲ ಮಾಡಿ ಪ್ರೈವೇಟ್ ಜಾಬ್ಸಿಗೆ ಹೋಗುವಂಥದ್ದು ಪ್ರೈವೇಟ್ ಜಾಬ್ ಅಲ್ಲಿ ಹೈರಿಂಗ್ ಫೈರಿಂಗ್ ಎಲ್ಲ ಆಗ್ತಾನೇ ಇರುತ್ತೆ ಸೊ ದೆ ಕ್ಯಾನ್ ಫೈರ್ ಯು ಟೈಮ್ಸ್ ಅಲ್ವಾ ಸೊ ಎಷ್ಟೋ ಕಂಪೆನೀಸಲ್ಲಿ ಫ್ರೆಷರ್ಸನ್ನು ತೆಗೆದು ಬಿಸಾಡೋ ಓಕೆ ಆಗಿದೆ ತುಂಬ ಸಲ ರಿಸೆಷನ್ ಎಲ್ಲ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಏನೇ ಅಮೌಂಟ್ ನಿಮಗೇನು ಆ ಸ್ಯಾಲರಿಯಲ್ಲಿ ಬಂತು ಅದನ್ನ ಫಸ್ಟ್ ನೀವು ಲೋನಿಗೆ ಯೂಸ್ ಮಾಡ್ಕೊಳ್ಳಿ ಒಂದು ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟೇಜನ್ನಾದರೂ ಲೋನಿಗೆ ಯೂಸ್ ಮಾಡಿಕೊಂಡು ಲೋನನ್ನು ಫಸ್ಟಿಗೆ ತೀರಿಸಿಬಿಡಿ ಸೊ ದಿಸ್ ಇಸ್ ದ ಸಜೆಷನ್ ಓಕೆ ಸೊ ಇಫ್ ಯು ಫಾಲೋ ಆಲ್ ಆಫ್ ದೀಸ್ ಥಿಂಗ್ಸ್ ಅಂಡ್ ಇಫ್ ಯು ರಿಮೆಂಬರ್ ಆಲ್ ಆಫ್ ದೀಸ್ ಥಿಂಗ್ಸ್ ಇಟ್ಸ್ ರೈಟ್ ಟು ಟೇಕ್ ಇಟ್ಸ್ ಬೆಟರ್ ಐಡಿಯಾ ಟು ಟೇಕ್ ಅ ಲೋನ್ ಓಕೆ ಇಫ್ ಯು ಆರ್ ಬಿಲಾಂಗಿಂಗ್ ಟು ಲೋವರ್ ಮಿಡಲ್ ಕ್ಲಾಸ್ ಆರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸೊ ದಟ್ ಇಸ್ ಆಲ್ ಫರ್ ಟುಡೆ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೆಟ್ಸ್ ಮಿಟ್ ದ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಬ ಬಾಯ್